ಸರ್, ನಿನ್ನೆ ನಿಮ್ಮ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದರೆ, ನೀವು ಸಹಿತ ಒಂದು ಪ್ರಬಲ ಅಭ್ಯರ್ಥಿಯಾಗಿದ್ರಿ. ಈಗ ಘೋಷಣೆ ಆಗಿರುವ ಅಭ್ಯರ್ಥಿ ಬಗ್ಗೆ ಆಗಲಿ, ನಿಮ್ಮ ಕಾಂಗ್ರೆಸ್ ನಡೆಯ ಬಗ್ಗೆ ಏನ್ ಹೇಳ್ತೀರಾ? ನೋಡಿ, ನಿನ್ನೆ ನನಗೆ ಬೆಳಿಗ್ಗೆ ಸುಮಾರು 9:30 ಗುತ್ತಲ್ ಪಟ್ಟಣ ಪಂಚಾಯತಿ ಸದಸ್ಯರು ಖಲೀಲ್ ಅಹಮದ್ ಖಾಜಿ ಸಾಹೇಬರು, ಸಲೀಂ ಅಹಮದ್ ಸಾಹೇಬರ ಆಪ್ತರು, ನನ್ನ ಮಿತ್ರರು, ಇನ್ನೊಬ್ಬರು ಖಾದರ್ ಸಾಹೇಬರು ಅಂತೇಳಿ ಗುತ್ತಲ್ದವರು, ನಮ್ಮ ಪಕ್ಷದ ನಾಯಕರು, ನಮ್ಮ ಮಿತ್ರರು, ಅವರಿಂದ ಫೋನ್ ಬಂತು. ಸಲೀಂ ಅಹಮದ್ ಸಾಹೇಬರು ಟಿಕೆಟ್ ತರ್ತಾ ಇದ್ದಾರೆ, ನಿಮಗೆ ಮಾತಾಡಂದಾರೆ, ಏನ್ ಮಾಡೋದಂದ್ರು, ಪಾರ್ಟಿ ಏನ್ ತೀರ್ಮಾನ ಮಾಡ್ತೈತಿ ಅದಕ್ಕೆ ನಾನು ಬದ್ಧ, ಸಾಹೇಬರಿಗೆ ಬಾ ಅಂತ ಹೇಳು ಅಂತ ಹೇಳಿದೆ ನಾನು. ಆಮೇಲೆ ನಾನು ಶಿಗ್ಗೋ ಬಂದೆ, ಇಲ್ಲೇ ಈ ಗೌಸ್ಕಾ ಮುನ್ಶಿ ಅಂತೇಳಿ ನಮ್ಮ ಕೌನ್ಸಿಲರ್ ಆಫೀಸ್ ಅದು, ಅಲ್ಲಿ ಕೂತಿದ್ಯಾ. ನಮ್ಮ ಬಂಕಾಪುರ ಪುರಸಭೆ ಮಾಜಿ ಅಧ್ಯಕ್ಷರು, ನಮ್ಮ ಗೆಳೆಯರಾದ ಮುನ್ನಾ ಸಾಹೇಬ್ ಗುಲ್ಮಿ ಅವ್ರು ಬಂದ್ರು, ನಮ್ಮ ಜೊತೆ ಕುಂತಿದ್ರು. ಅಷ್ಟರೊಳಗೆ ಸಲೀಂ ಅಹಮದ್ ಸಾಹೇಬ್ ಅವ್ರ ಮೊಬೈಲ್ಗೆ ಫೋನ್ ಬಂತು, ಅವ್ರು ಹೊರಗೆ ಹೋಗಿ ಮಾತಾಡಿದ್ರು. ಮಾತಾಡಿದ ನಂತರ ಬಂದು ಒಳಗೆ ಬಂದು ಹೇಳಿದ್ರು, ಸಲೀಂ ಅಹಮದ್ ಸಾಹೇಬ್ರದು ಕನ್ಫರ್ಮ್ ಆಗಿದೆ, ನಿಮ್ಮ ಜೊತೆ ಅವರು ಫೋನ್ ಮಾಡ್ತಾರೆ ನೋಡ್ರಿ, ಮಾತಾಡ್ಬೇಡ್ರಿ, ಮಾತಾಡ್ತೀನಿ ನಾನು ಅಂದೆ. ನಾನು ಊರಿಗೆ ಹೋದೆ, ರೋಜಾ ರಂಜಾನ್ ಅಲ್ಲ, ಮನೆಗೆ ಹೋದೆ. ಮನೆಗೆ ಹೋದಾಗ ನಮ್ಮ ಮನೆ ಮುಂದೆ ಸುಮಾರು ಜನ, ನಮ್ಮ ಜಾಫರ್ ಸಾಬ್ ಭಾಗವಾನ್ ಅವರು, ಬೀರೇಶ್ ಅವರು, ನಮ್ಮ ಇವರು ಬಂಗಾರಪ್ಪನವರು, ಬಸವರಾಜ್ ಹರಿಜನ್ ಅವರು, ಭಾಳ ಜನ ಅಲ್ಲೆಲ್ಲ ಕೂತಿದ್ರು. ಆವಾಗ ನನ್ನ ಫೋನ್ ಬಂತು, ಅವ್ ಯಾವಾಗ 6:25 ಸಲೀಂ ಅಹಮದ್ ಸಾಹೇಬ್ರ ನನ್ನ ಮೊಬೈಲ್ಗೆ ಫೋನ್ ಬಂತು. ಖಾದ್ರಿ, ಏನ್ರಿ ನಿಮ್ಮ ವಾಣಿ ಸತ್ಯ ಆಯ್ತು ಅಂದ್ರು. ನಾವು ಸ್ವಾಮಿಗಳು, ನಾವು ಗುರುಗಳು ರೀ, ಪೀರಾಯಿಗಳು, ನಮ್ಮ ನುಡಿ, ನಾವು ಏನ್ ನುಡಿದೀವಿ ಅದಾಗೈತಿ. ಇನ್ನೊಂದು ನುಡಿದೀನಿ ನಾನು, ಕಾಂಗ್ರೆಸ್ ಸರ್ಕಾರ ಬರಬೇಕು, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ಬೇಕು, ಜಮೀರ್ ಅಹಮದ್ ಡೆಪ್ಟಿ CM ಆಗ್ಬೇಕು ಹೇಳಿನಿ, ಅದು ಆಕೈತಿ ಅನ್ನ ನಕ್ರು ಅವರು, ಸಲೀಂ ಅಹಮದ್ ಸಾಹೇಬ್. ಆಯ್ತು ಬಿಡಿ ಖಾದ್ರಿ ಅವರ, ನನ್ನ ಕನ್ಫರ್ಮ್ ಆಗಿದೆ, ಮೇಲಿಂದ ಹೈಕಮಾಂಡ್ ಲಿಂದ ನನಗೆ ಹೇಳಿದ್ದಾರೆ ಕಂಟೆಸ್ಟ್ ಮಾಡಬೇಕು ಅಂತ. ನಾ ಹೇಳ್ದೆ, ಸರ್ ನಾನು ಹೇಳಿದ್ದು 2, ನನಗೆ ಹೈಕಮಾಂಡ್ ಕರೆದಿದ್ರು ವಿನಯ್ ಕುಲಕರ್ಣಿ ಸಾಹೇಬ್ರಿಗೆ ಕಳಿಸ್ತೀನಿ ಗೆಲ್ಲಿಸ್ಕೊಂಡು ಬಂದಿದ್ರು. ನಾ ವಿನಯ್ ಕುಲಕರ್ಣಿ ಸಾಹೇಬ್ರ ಹೆಸರು ಹೇಳಿಲ್ಲ, ನಮ್ಮ ಹೈಕಮಾಂಡ್ ಹೇಳೈತಿ ನನಗೆ, ನಾ ತ್ಯಾಗ ಮಾಡೀನಿ. ಹೈಕಮಾಂಡ್ ಹೇಳಿದ್ಕೆ ನಾ ತ್ಯಾಗ ಮಾಡೀನಿ. 23 ವರ್ಷ ಪಾರ್ಟಿ ಕಟ್ಟಿ, ಈ ನನ್ನ ಮಕ್ಕಳಿಗಿಂತ ಹೆಚ್ಚಿಗೆ ಪ್ರೀತಿ ಮಾಡಿ ಕಟ್ಟಿರ್ತಕ್ಕಂಥ ಪಾರ್ಟಿ, ನನ್ನ ಕಾರ್ಯಕರ್ತರು ವಿನಯ್ ಕುಲಕರ್ಣಿ ಜೋಳಿಗಾಗಿ ಹಾಕಕ್ಕೆ ರೆಡಿಯಾಗಿದ್ದೆ ನಾನು, ನೀವೆಲ್ಲ ಸಾಕ್ಷಿ. ವಿನಯ್ ಕುಲಕರ್ಣಿ ಅವರಿಗೆ ನಿಲ್ಲಿಸೋದು ಹೈಕಮಾಂಡ್ ಹೇಳಿದೆ. ಯಾರು ಹೇಳ್ಯಾರ? ನಮ್ಮ ಹೈಕಮಾಂಡ್ ಹೇಳಿದ್ರೆ, ಅಜಿಮ್ ಪೀರ್ ಖಾದ್ರಿ ಹೇಳಿಲ್ಲ, ಇವತ್ತಿಗೂ ಹೇಳಲ್ಲ. ಹೈಕಮಾಂಡ್ ಏನು ಹೇಳ್ತದೆ ಅದು ಕೇಳೋ ನಾನು. ಅವರು ಧಾರವಾಡ ಕ್ಯಾಂಡಿಡೇಟ್ ಆಗೋದ್ರಿಂದ ನಾನು ಏನು ಹೇಳಿದೆ, ಸಲೀಂ ಅಹಮದ್ ಅವರು ಬರ್ರಿ, ನಿಲ್ಲಿಸ್ತೀವಿ, ಗೆಲ್ಲಿಸ್ತೀವಿ, ಇದಕ್ಕೆ ಬದ್ದಿದ್ದೀವಿ. ಸಲೀಂ ಅಹಮದ್ ಸಾಹೇಬರು ನನಗೆ ಫೋನ್ ಮಾಡಿದರು, ನನಗೆ ದಿಲ್ಲಿಯಿಂದ ಹೇಳ್ಯಾರ, ನಾ ಬರಾಕತ್ತೀನಿ, ಗುರುವಾರ ನಾಮಿನೇಷನ್ ಮಾಡೋಣ. ಸರ್ ಬರ್ರಿ, ಸರ್ ಸಲೀಂ ಅಹಮದ್ ಕ್ಯಾಂಡಿಡೇಟ್ ಅಲ್ಲ, ಅಜಿಮ್ ಪೀರ್ ಖಾದ್ರಿ ಕ್ಯಾಂಡಿಡೇಟ್, ನಾನು BJP ಹೆಚ್ಚಿಗೆ ಜನ ಸೇರಿಸಿ ನಿಮ್ ನಾಮಿನೇಷನ್ ಮಾಡ್ತೀನಿ ಅಂತ ಹೇಳ್ದವ ಅಜಿಮ್ ಪೀರ್ ಖಾದ್ರಿ. ಇದು ಹೇಳ್ತೀನಿ ನಾನು, ಇದು ಹೇಳ್ದ. 6:50 ಮತ್ತೊಂದು ಫೋನ್ ಬಂತು ಸಲೀಂ ಅಹಮದ್ ಸಾಹೇಬ್ರದು, ಬಂದು ಹೇಳಿದ್ರು ಅವರು, ಖಾದ್ರಿ ಗುರುವಾರ ನಾಮಿನೇಷನ್, ಬಿ ಫಾರ್ಮ್ ಇಶ್ಯೂ ಆಗ್ತೈತೆ, ನಾ ಬರ್ತೀನಿ. ತದನಂತರ ನಾವು ರೋಜಾ ಬಿಡಕ್ಕೆ ಹೋದ್ವಿ, ನಮ್ಮ ರಂಜಾನ್ ಜಾಗರಣೆ ಇತ್ತು, ಜಾಗರಣೆ ಮಾಡಿದ್ವಿ ಮೀಡಿಯಾದಾಗ, ಅಂಡ್ ಸೋಷಿಯಲ್ ಮೀಡಿಯಾ TV ಬಂತು, ಶಿಗ್ಗಾಂವ್ಕೆ ಯೂಸುಫ್ ಸೌಣೂರ್ ಅಂತೇಳಿ ಕ್ಯಾಂಡಿಡೇಟ್ ಮಾಡಿದ್ದಾರೆ ಅಂತೇಳಿ. ಆ ಕ್ಯಾಂಡಿಡೇಟ್ ಮಾಡವ ಅಜಿಮ್ ಪೀರ್ ಖಾದ್ರಿ ಅಲ್ಲ, ಕಾಂಗ್ರೆಸ್ ಹೈಕಮಾಂಡ್, ಕಾಂಗ್ರೆಸ್ ಪಾರ್ಟಿ, ಕಾಂಗ್ರೆಸ್ ಪಕ್ಷ, ಯೂಸುಫ್ ಸೌಣೂರ್ ಅವರು ಹುಬ್ಬಳ್ಳಿಯ ಜಗದೀಶ್ ಶೆಟ್ಟರ್ ಸಾಹೇಬರು ಕಾಂಗ್ರೆಸ್ ಟಿಕೆಟ್ ಕೇಳಿದ್ರು, ಜಗದೀಶ್ ಶೆಟ್ಟರ್ ಸಾಹೇಬರು BJP ಇದ್ರು, ಅವರು ಕಾಂಗ್ರೆಸ್ ಬಂದ ನಂತರ ಯೂಸುಫ್ ಸೌಣೂರ್ ಸಾಹೇಬರಿಗೆ ಅವಕಾಶ ಇಲ್ಲ. ಹಾಗಾಗಿ ಹೈಕಮಾಂಡ್ ಯಾವ ಸ್ಟ್ರಾಟಜಿ ಮಾಡಿದೆ ನಮಗೆ ಗೊತ್ತಿಲ್ಲ, ಅದು ಹೈಕಮಾಂಡ್ಗೆ ಕೇಳಬೇಕು. ಬಿ ಫಾರಂ ಅಜಿಮ್ ಪೀರ್ ಖಾದ್ರಿ ಕೊಡೋವಲ್ಲ, ಅಜಿಮ್ ಪೀರ್ ಖಾದ್ರಿ ಇಲ್ಲೇ BJP ಸೋಲ್ಬೇಕು, ಬಸವರಾಜ್ ಬೊಮ್ಮಾಯಿ ಸೋಲ್ಬೇಕು, ಇದು ನನ್ನ ನಿಲುವು. ಇವರೆಲ್ಲ ಕಲೆಕ್ಷನ್ ಗಿರಾಕಿ ಏನಾರು ಮಾತಾಡಿದ್ರೆ ಹೆದರೋ ಖಾದ್ರಿ ಅಲ್ಲ, ಬಿ ಫಾರಂ ಹೈಕಮಾಂಡ್ ಕೊಟ್ಟಿದೆ, ಹೈಕಮಾಂಡ್ ಆದೇಶ ಪಾಲಿಸೋ ಒಬ್ಬ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತ ಅಜಿಮ್ ಪೀರ್ ಖಾದ್ರಿ. ನನ್ನ ಜೊತೆ ಇರ್ತಕ್ಕಂಥ ಈ ಕಾರ್ಯಕರ್ತರು, ಪುರಸಭೆ ಸದಸ್ಯರು, ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಪಕ್ಷದ ಕಾರ್ಯಕರ್ತರು, ಸರ್ವಧರ್ಮದ ನಾಯಕರು ನನ್ನ ಜೊತೆಯಲ್ಲಿದ್ದಾರೆ. ನಾವು ಕಾಂಗ್ರೆಸ್ಗಿರು, ನಾವು ಎಲ್ಲರೂ ಬುಕ್ ಆಗಿ ಬ್ಲ್ಯಾಕ್ ಮೇಲ್ ಮಾಡೋರಲ್ಲ, ನಮ್ಮ ಹೈಕಮಾಂಡ್ ಏನು ಹೇಳಿದೆ ಅದನ್ನು ನಾವು ಮಾಡಿದ್ದೀವಿ. ಹಾಗಾಗಿ ಯೂಸುಫ್ ಸೌಣೂರಿಗೆ ಯಾರು ಟಿಕೆಟ್ ಕೊಡ್ಸ್ಯಾರ, ಯಾರು ನಿಲ್ಸ್ಯಾರ, ಯಾಕೆ ನಿಲ್ಸ್ಯಾರ, ಏನು ಯೂಸುಫ್ ಸೌಣೂರಿಗೆ ಶಿಗ್ಗಾಂವ್ ನಿಲ್ಸೋದ್ರಿಂದ ಏನು ಲಾಭ ಲುಕ್ಷಾಣಿ, ಅದು KPCC, AICC, ಇನ್ಚಾರ್ಜ್, CLP ನಾಯಕರು, ವರ್ಕಿಂಗ್ ಪರ್ಸೆಂಟ್, ಹಾವೇರಿ ಜಿಲ್ಲಾ ಇನ್ಚಾರ್ಜ್ ಅವ್ರು ವಿಚಾರ ಮಾಡೋರು. ಅಜಿಮ್ ಪೀರ್ ಖಾದ್ರಿ ಮೇಲೆ ಯಾಕೆ ನೀವು ಇಷ್ಟು ಲೋಡ್ ಹಾಕಕತ್ತೀರಿ, ಯಾಕೆ ನನ್ನ ಕೆಪಾಸಿಟಿ 1 KG, ನೀವು 200 KG ಹೊರಸಾಕತ್ತಿರಲ್ರಿ ನೀವು ಎಲ್ಲ, ನಾ ಏನು ಮಾಡಲಿ ಹೇಳ್ರಿ, ನನ್ನ ಮನಿ ಕಳ್ಕೊಂಡಿನಿ ನಾನು, ಹಾಳಾಗಿನಿ, ನನ್ನ ಅಣ್ಣ ಸತ್ಬಿಟ್ಟ ಕಾಂಗ್ರೆಸ್ ಪಾರ್ಟಿ ಮೀಟಿಂಗ್ ಸಲುವಾಗಿ, ನನ್ನ ಅಣ್ಣಗೆ ತೊಂದರೆ, ನನ್ನ ಅಣ್ಣ ಸತ್ತ, ನನ್ನ ಅಕ್ಕ ಸತ್ತಲು ಮೀಟಿಂಗ್ ಬರುವಾಗ, ನನ್ನ ಅಣ್ಣ ಸತ್ತ, ಮನ್ಯಾಗ ತೊಂದರೆ, 4 ಚುನಾವಣೆ ಸೋತೀನಿ ರೀ, ಸೋತವಂಗೆ ಅನ್ನೋ ಗೊತ್ತು,
ಎಲ್ಲರೂ ಏನು ಹೇಳಿದ್ರು ಖಾದ್ರಿ ನಾಲ್ಕು ಬಾರಿ ಸೋತಾನ ಬದಲಿ ಆಗ್ಬೇಕು ಅಂತೇಳಿ ಭಾಳ ಜನ ಹೇಳಿದ್ರು ಅದ್ರ ನಮ್ಮ ಪಾರ್ಟಿ ಒಳಗೆ. ಈಗ 5 ಕ್ಯಾಂಡಿಡೇಟ್ ಪತ್ರ ಕೊಟ್ಟಿದ್ದು ಇದೆ, ಯಾಸಿರ್ ಖಾನ್ ಪಠಾನ್ ಕೊಡ್ರಿ ಅಂತೇಳಿ. ಹಾ, ಆಮೇಲೆ ಇಲ್ಲಿ ನಮ್ಮ ಕ್ಷೇತ್ರದಾಗ ಭಾಳ ಜನ ನನ್ನ ಮಿತ್ರರು ಹಿತೈಷಿಗಳು ಏನು ಹೇಳಾರ, ಪದೇ ಪದೇ ನೀವು ನಿಲ್ಬೇಡ್ರಿ, ಚಲೋ ಕ್ಯಾಂಡಿಡೇಟ್ ತರ್ರಿ, ದೊಡ್ಡ ಕ್ಯಾಂಡಿಡೇಟ್ ತರ್ರಿ ಅನ್ನ ವಿನಯ್ ಕುಲಕರ್ಣಿ ಹೇಳಿದ್ರು. ಚಲೋ ಇದ್ರು ದೊಡ್ಡ ಇದ್ರು ಒಪ್ಪಿನಿ ನಾನು. ಅವ್ರು ಹೋದ್ರೆ ನಾನು ಮಾಡ್ಲಿ? ನೋಡ್ರಿ, ನಾನು ತ್ಯಾಗ ಮಾಡೀನಿ, ನಾನು ಬಿಟ್ಕೊಟ್ಟೀನಿ, ನಾನು ಯಾವುದೇ ಆಸೆ ಅಮಿಷಿಗೆ ಒಳಗ್ಪಟ್ಟಿಲ್ಲ. ದೇವ್ರ ಅಲ್ಲ ನೋಡವ ಅವ್ರಿಗೆ. ನನ್ ನೋಡ್ರಿ, ಹೈಕಮಾಂಡ್ ಕೊಟ್ಟಿದೆ, ಹೈಕಮಾಂಡ್ನವರು ಏನ್ ಆದೇಶ ಮಾಡ್ತಾರೆ ಅದು ಬೇಕಾಗಿದೆ ನಮ್ಗೆ. ಹೈಕಮಾಂಡ್ ಅವ್ರು ಏನ್ ಆದೇಶ ಮಾಡ್ತಾರೆ ಅದು ಬೇಕಾಗಿದೆ. ಇನ್ನುವರೆಗೆ ಹೈಕಮಾಂಡ್ ಏನು ಬಂದಿಲ್ಲ ನನಗೆ ಆದೇಶ, ಇನ್ನುವರೆಗೆ ಬಂದಿಲ್ಲ, ಇನ್ಮೇಲೆ ಬರ್ತದೆ. ಇದು ನೋಡ್ತಾರ ಅವರು, ಹೇಳ್ತಾರೆ ಯಾಕೆ ಕೊಟ್ಟಾರ, ಯಾರು ಹೇಳಿದ್ ಕೊಟ್ಟಾರ ಸಾರ್ವಜನಿಕ ಮಾಡ್ಲಿ, ಅವಾಗ ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ನೋಡಿ, ನಾನು ಕಾಂಗ್ರೆಸ್ಸಿಗ ಪಕ್ಷೇತರ ಜೆ ಡಿ ಎಸ್ ಯಾವ್ದು ಇಲ್ಲ, ಅಜಿಂ ಪೀರ್ ಖಾದ್ರಿ ಎಲ್ಲಿವರೆಗೆ ಜೀವಂತ ಇರ್ತಾರೆ ಅಲ್ಲಿವರೆಗೆ ಕಾಂಗ್ರೆಸ್ಸಿಗ ನಾನು. ಏನ್ ಭಾವುಕ ಅಂದ್ರೆ ಏನ್ರಿ, 23 ವರ್ಷ ಯಾರೋ ಒಂದ್ 4 ಜನ ಬಂದು ನೋಡ್ರಿ, ವಿನಯ್ ಕುಲಕರ್ಣಿ ಸಾಹೇಬ್ರ ನಮ್ ನಾಯಕರವ್ರು, ಅವ್ರಿಗೆ ಗೆಲ್ಸೋ ಜವಾಬ್ದಾರಿ ನಾ ತಗೊಂಡಿನಿ. ಅವ್ರು ನಿಲ್ಲದ ಅವ್ರು ಛಲ ಇದ್ರಲ್ಲಿ ಬಂದು ಕಾರ್ಯಕರ್ತರು ಭೇಟಿಯಾಗಬೇಕು. ಅವ್ರಿಗೇನ್ ಕೋರ್ಟ್ ಇಲ್ಲ ತಡೆಯಾಜ್ಞೆ ಕೊಟ್ಟಿಲ್ಲ, ನೂ ಹಾಕೈತ್ರಿ ಇಲ್ಲ ಬಿಜೆಪಿ ಬೊಮ್ಮೆ ಸೋಲ್ಬೇಕ್ರಿ, ಇಲ್ಲ ಇನ್ನು ಏನ್ ಹೇಳ್ಬೇಕ್ರಿ ನಾನು. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.